हेलो एवरीवन एंड वेलकम टू फिजिक्स वेब टॉक। ई वीडियोदल्लि एक्सरसाइज 2.1 क्वेश्चन नंबर 11 टू 14 फ्रम इनवर्स ट्रिग्नोमेट्रिक फंक्शन ना सॉल्व मार्ता होगा। क्वेश्चन नंबर 11 अल्ली एन कोटियारे अंत नोडोदाद्रे फाइंड द वैल्यू ऑफ टैन इनवर्स ऑफ 1 प्लस कॉस इनवर्स ऑफ माइनस हाफ प्लस साइन इनवर्स ऑफ माइनस हाफ अंत अवरु कोटियारे। ಫಸ್ಟ್ ನಾವೇನ್ಮಾಡ್ಬೇಕಂದ್ರೆ ಕೊಟ್ಟಿರುವಂತಹ ಈಚ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡಿಡ್ಕೊಂಡು ಆ ಪ್ರಿನ್ಸಿಪಲ್ ವ್ಯಾಲ್ಯೂನ ನಾವು ಕರೆಸ್ಪಾಂಡಿಂಗ್ ಪ್ಲೇಸಸ್ಸಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ನ ನಾವು ತೊಗೋಬೇಕಾಗತ್ತೆ। ಈ ಪ್ರಾಬ್ಲಮನ್ನು ಪ್ರಾಪರ್ಟೀಸ್ ಯೂಸ್ ಮಾಡಿದ್ರೆ ವಿದಿನ್ 2 to 3 ಸ್ಟೆಪ್ಸ್ ಬರುತ್ತೆ, ಆದರೆ ಪ್ರಾಪರ್ಟೀಸ್ ಯೂಸ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋವಂಥದ್ದು ನಿಮಗೆ 2.2 ಎಕ್ಸಸೈಸಿಂದ ಕೊಟ್ಟಿರೋದ್ರಿಂದ ಇದನ್ನು ನಾವು ಜನರಲ್ ಮೆಥಡಲ್ಲೇ ಸಾಲ್ವ್ ಮಾಡಬೇಕಾಗತ್ತೆ। ಇಲ್ಲಿ ಫಸ್ಟು ನಾನೇನು ಬರ್ಕೊತೀನಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 1 ನಾನು ವೈ ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ। ಇದನ್ನು ನೀವು ಹೇಗೆ ಬರ್ಕೊಬೋದು, ಟ್ಯಾನ್ ಆಫ್ ವೈ ಇಸ್ ಈಕ್ವಲ್ ಟು 1 ಅಂತ ಬರ್ಕೊಬೋದಲ್ವಾ। ಫಾರ್ ವಾಟ್ ಆ್ಯಂಗಲ್ ಆಫ್ ವೈ ಟ್ಯಾನ್ ಆಫ್ ವೈ ಇಸ್ ಈಕ್ವಲ್ ಟು 1 ಅಂತ ನಾವು ಕಂಡುಹಿಡಬೇಕು। ವಿ ನೋ ದಟ್ ಟ್ಯಾನ್ ಆಫ್ ಪೈ ಬೈ 4 ಇಸ್ ಈಕ್ವಲ್ ಟು 1 ಅಂತ ಗೊತ್ತು, ಇನ್ ಪ್ಲೇಸ್ ಆಫ್ ವೈ ನಮಗೇನು ಬಂತು ಪೈ ಬೈ 4 ಬಂತು, ಇದು ರೇಂಜಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು। ಇವಾಗ ರೇಂಜ್ ಬರ್ಕೊಳ್ಳೋಣ ಟ್ಯಾನ್ ಇನ್ವರ್ಸ್ ಫಂಕ್ಷನ್ದು। ದ ರೇಂಜ್ ಆಫ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಏನಿರುತ್ತೆ, ಈಸ್ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ 2, π/2 ಆ್ಯಂಡ್ ನಮಗೆ ಬಂದಿರೋಂಥ ವ್ಯಾಲ್ಯೂ ಏನು ಟ್ಯಾನ್ ಆಫ್ ಪೈ ಬೈ 4 ಇಸ್ ಈಕ್ವಲ್ ಟು 1 ಅಂತ ಬಂತು। ಇವಾಗ ಕ್ವಾಡ್ರೆಂಟನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಮೈನಸ್ ಪೈ ಬೈ 2, π/2 ಅಂತ ಹೇಳಿದ್ರೆ ಇಲ್ಲಿ ಪೈ ಬೈ 2 ಬರುತ್ತೆ, ಇಲ್ಲಿ ಮೈನಸ್ ಪೈ ಬೈ 2 ಬರುತ್ತೆ, ನಮಗೆ ಬರುವಂತಹ ಆ್ಯಂಗಲ್ ಏನಾಗಿರಬೇಕು ಫಸ್ಟು ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಇರಬೇಕು। ಇಲ್ಲಿ ಪೈ ಬೈ 4 ಅಂದ್ರೇನು, ದಟ್ ಈಸ್ 45 ಡಿಗ್ರಿ, 45 ಡಿಗ್ರಿ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಅದರಿಂದ ನಾವು ಇದನ್ನು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ಕೊಬೇಕು। ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಟ್ಯಾನ್ ಇನ್ವರ್ಸ್ ಆಫ್ 1 ಏನಂತ ಬರ್ಕೊಬೋದು, ದಟ್ ಈಸ್ ಈಕ್ವಲ್ ಟು ಪೈ ಬೈ 4 ಅಂತ ಬರ್ಕೊಬೋದು। ಇವಾಗ ನೆಕ್ಸ್ಟು ಕಾಸ್ ಇನ್ವರ್ಸ್ ಆಫ್ ಮೈನಸ್ ಹಾಫ್ ಅಂತ ಇದೆ, ಅದನ್ನು ನಾವು ವೈ 1 ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ, ವಿಚ್ ಇಂಪ್ಲೈಸ್ ದಟ್ ಕಾಸ್ ಆಫ್ ವೈ 1 ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಮೈನಸ್ ಹಾಫ್ ಅಂತ ಬರುತ್ತೆ। ಇವಾಗ ಕಾಸ್ ಆಫ್ ವಿಚ್ ಆ್ಯಂಗಲ್ ಈಕ್ವಲ್ ಟು ಮೈನಸ್ ಹಾಫ್ ಅಂತ ಕಂಡುಹಿಡಿಬೇಕು, ದಟ್ ಈಸ್ ಇಲ್ಲಿ ನಾವು ಮೈನಸ್ ಹಾಗೆ ಇಟ್ಕೊಳ್ಳೋಣ, ಕಾಸ್ ಆಫ್ ಪೈ ಬೈ 3 ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಹಾಫ್ ಅಂತ ಗೊತ್ತಲ್ವಾ, ದೇರ್ಫೋರ್ ಇನ್ ಪ್ಲೇಸ್ ಆಫ್ ಹಾಫ್ ಏನು ಬರ್ತೀನಿ, ಕಾಸ್ ಆಫ್ ಪೈ ಡಿವೈಡೆಡ್ ಬೈ 3 ಅಂತ ಬರುತ್ತೆ। ಇವಾಗ ರೇಂಜ್ ಬರ್ಕೊಳ್ಳೋಣ ಕಾಸ್ ಇನ್ವರ್ಸ್ದು, ದ ರೇಂಜ್ ಆಫ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಕಾಸ್ ಇನ್ವರ್ಸ್ ಈಸ್ ಏನಾಗಿರುತ್ತೆ, ಕ್ಲೋಸ್ಡ್ ಇಂಟರ್ವಲ್ 0, π ಆ್ಯಂಡ್ ನಮಗೆ ಒಪ್ಟೆಂಡ್ ಆಗಿರೋವಂಥ ವ್ಯಾಲ್ಯೂನ ಲೇಟರ್ ಬರ್ಕೊಳ್ಳೋಣ। ಇಲ್ಲಿ ಅಬ್ಸರ್ವ್ ಮಾಡಿ 0 to π ಅಂದರೆ ಯಾವ ಕ್ವಾಡ್ರೆಂಟ್ ಇರುತ್ತೆ, ಇದು 0 ಇದೆ, ಇದು ಪೈ ಇದೆ, ನಮಗೆ ಒಪ್ಟೈಂಡ್ ಆಗಿರುವಂಥ ವ್ಯಾಲ್ಯೂ ಏನಿರಬೇಕು, ದಟ್ ಮಸ್ಟ್ ಲೈ ಬಿಟ್ವೀನ್ 0 and π ಅಂದರೆ ಫಸ್ಟು ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರಬೇಕು। ಇದನ್ನು ನೀವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಬೇಕಾಗತ್ತೆ, ನೆಗೆಟಿವ್ ಸೈನ್ ಒಳಗೆ ಕನ್ಸಿಡರ್ ಮಾಡ್ಕೊಬೇಕು। ಇಲ್ಲಿ ಕಾಸ್ ಆಫ್ ಪೈ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಟೀಟಾ ಅಂತ ಗೊತ್ತಿರೋದ್ರಿಂದ ನಾನೇನು ಬರ್ಕೊತೀನಿ, ಕಾಸ್ ಆಫ್ ಪೈ ಮೈನಸ್ ಪೈ ಡಿವೈಡೆಡ್ ಬೈ 3 ಅಂತ ಬರ್ಕೊಬೋದು, ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ 2π ಡಿವೈಡೆಡ್ ಬೈ 3 ಅಂತ ಬರುತ್ತೆ। ನಮಗೆ ಇದು ಒಪ್ಟೆಂಡ್ ಆಗಿರೋಂಥ ವ್ಯಾಲ್ಯೂ, ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ, ದಟ್ ಈಸ್ ಕಾಸ್ ಆಫ್ 2π/3 ಏನು ಬಂದಿದೆ, ದಟ್ ಈಸ್ ಈಕ್ವಲ್ ಟು ಮೈನಸ್ ಹಾಫ್ ಅಂತ। 2π/3 ಅಂದ್ರೇನು, ದಟ್ ಈಸ್ 120 ಡಿಗ್ರಿ, 120 ಡಿಗ್ರಿ ಎಲ್ಲಿರುತ್ತೆ, ದಟ್ ಈಸ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್, ದೇರ್ಫೋರ್ ಇದನ್ನು ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದು। ದೇರ್ಫೋರ್ ವಿ ಕ್ಯಾನ್ ರೈಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಹಾಫ್ ಅನ್ನು ನಾವೇನಂತ ತೊಗೊಬೋದು, ದಟ್ ಈಸ್ ಈಕ್ವಲ್ ಟು 2π/3 ಅಂತ ಹೇಳ್ಬೋದು, 2π/3 ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ। ಅದೇ ಥರ ಇವಾಗ ಸೈನ್ ಇನ್ವರ್ಸ್ ಆಫ್ ಮೈನಸ್ ಹಾಫನ್ನು ನಾವು ವೈ 3 ಅಂತ ನಾವು ತೊಗೊಳ್ಳೋಣ, ಇದನ್ನು ನಾವೇನಂತ ಬರ್ಕೊಬೋದು, ಸೈನ್ ಆಫ್ ವೈ 3 ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಅಂತ ಬರ್ಕೊಬೋದಲ್ವಾ। ಇವಾಗ ಫಾರ್ ವಾಟ್ ಆ್ಯಂಗಲ್ ಆಫ್ ವೈ 3 ಸೈನ್ ಆಫ್ ವೈ 3 ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಅಂತ ಕಂಡುಹಿಡಬೇಕು, ಇಲ್ಲಿ ಮೈನಸ್ ಹಾಗೆ ತೊಗೊತೀನಿ, ಸೈನ್ ಆಫ್ ಪೈ ಬೈ 6 ಏನಿದೆ, ದಟ್ ಈಸ್ ಈಕ್ವಲ್ ಟು ಹಾಫ್ ಅಂತ ಗೊತ್ತು। ಇವಾಗ ನೆಗೆಟಿವ್ ಸೈನನ್ನು ಒಳಗೆ ಕನ್ಸಿಡರ್ ಮಾಡ್ಕೊಬೇಕಾಗಿರೋದ್ರಿಂದ ವಿ ಕ್ಯಾನ್ ಯೂಸ್ ಸೈನ್ ಆಫ್ ಮೈನಸ್ ಟೀಟಾ ಈಸ್ ಮೈನಸ್ ಸೈನ್ ಟೀಟಾ ಅಂತ ಗೊತ್ತು, ದೇರ್ಫೋರ್ ಸೈನ್ ಆಫ್ ಮೈನಸ್ ಪೈ ಬೈ 6 ಅಂತ ಬರ್ಕೊಬೋದು। ಇವಾಗ ಇದೇನು ಆ್ಯಂಗಲ್ ಬಂದಿದೆ ಅದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ನಾವು ಚೆಕ್ ಮಾಡಬೇಕು। ಇವಾಗ ಸೆಂಟೆನ್ಸನ್ನು ಬರ್ಕೊಳ್ಳಿ, ದ ರೇಂಜ್ ಆಫ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಸೈನ್ ಇನ್ವರ್ಸ್ ಈಸ್ ಏನಿರುತ್ತೆ, ದಟ್ ಈಸ್
minus pi by 2, comma plus pi by 2. And namig obtained agiruvanta value enide, that is sine of minus pi by 6 is equal to minus half anta ide. Ivaga minus pi by 2 plus pi by 2 anta heladre, ivaga quadrant ana consider maadkoli, this is plus pi by 2 irutte, minus pi by 2 irutte, namig varuvanta angle enagirbeku, that must lie in first quadrant and fourth quadrant alli irbeku. Illi minus pi by 6 andre enu, that is minus of 30 degree anta barutte, minus 30 degree enagirutte, fourth quadrant alli irutte, therefore we can consider this to be the principal value. Therefore this implies that sine inverse of minus half enagirutte, that is equal to minus pi by 6 anta barutte. Ivaga principal value of tan inverse of 1, cos inverse of minus half, matte sine inverse of minus half ana kandidkondvi, adana values na substitute maadi final answer na navu padkolona. Ivaga en barkonbeku illi, consider tan inverse of 1 plus cos inverse of minus half plus sine inverse of minus half anta ide, that is equal to tan inverse of 1 jagadalli neevu en substitute maadbeku pi by 4 plus cos inverse of minus half jagadalli en substitute maadbeku, that is 2 pi by 3, and sine inverse of minus half jagadalli minus pi by 6 anta substitute maadkonbeku. Ivaga 4 3 matte 6 ge lcm na neevu tagolodare 12 anta barutte, therefore 12 is the lcm of 4 3 and 6. Now 4 1s 4 3s 12 agirodrinda 3 into pi enagirutte, that is 3 pi agutte, plus 3 4 the 12 agirinda 4 into 2 pi enagirutte 8 pi agirutte, minus 6 2s are 12 agirodrinda 2 into pi enagirutte, that is 2 pi anta barutte. This is equal to 8 pi plus 3 pi is 11 pi, 11 pi minus 2 pi is 9 pi, therefore 9 pi divided by 12 anta bantu, 3 3s are 3 4s anta barkombodu, this is equal to 3 pi divided by 4 anta barutte, therefore 3 pi by 4 is the required answer for this question. Ivaga next question nodana, find the value of cos inverse of half plus 2 sin inverse of half anta kelidare. First nave en consider maadkonbeku, cos inverse of half is equal to y anta tagonbeku, this can be written as cos of y is equal to half anta barkonbodu. For what angle of y, cos of y is equal to half agirutte, that is equal to cos of pi divided by 3. Ivaga pi by 3 en bandide adu range alli idiyo illo annana check maadbeku. Illi neeve en barkonbeku, the range of the principal value branch of cos inverse enide, that is 0 comma pi closed interval, and namig obtain agiruvanta value enide, that is cos of pi by 3 is equal to half anta bantu. Here pi by 3 andre enu, that is 60 degree. 60 degree clearly lies between 0 and 180 degree, therefore we can say that pi by 3 is the principal value of cos inverse of half anta helabodu. Adrinda nane en barkontini andre, cos inverse of half is equal to pi divided by 3 anta nanu barkontini. Similarly hage sin inverse half ina principal value na kandidkona, that is sin inverse of half is equal to y1 anta consider maadkontini. This can be written as sin of y1 enagirutte, that is equal to half. For what angle of y1, sin of y1 is equal to half anta kandidbeku. We know that sin of pi divided by 6 is half anta gottu. Ivaga pi by 6 en bandide adu range alli idiyo illo annodanna check maadbeku. We know that the range of the principal value branch of sin inverse enagirutte, that is closed interval minus pi by 2 comma pi by 2, and namge obtain agiruvanta value enagide, that is sin of pi by 6, that is equal to half anta bantu. Ivaga pi by 6 andrenu, that is equal to 30 degree. 30 degree clearly lies between minus 90 degree and plus 90 degree, therefore we can say that pi by 6 is the principal value of sin inverse of half anta helabodu. Therefore we can write this as sin inverse of half is equal to pi divided by 6 anta navu barkonbodu. Ivaga principal values na kandididvi, nave en consider maadkonbeku, ivaga kottiruvanta question anna consider maadkoli. Consider cos inverse of half plus 2 sin inverse of half anta ide. Illi cos inverse of en bantu, that is equal to pi divided by 3 plus
ಇಲ್ಲಿ ಟೂ ಇದೆ ಹಾಗೆ ಬರ್ಕೊಳ್ಳಿ ಇಂಟು ಸೈನ್ ಇನ್ವರ್ಸ್ ಆಫ್ ಹಾಫ್ ದಟ್ ಈಸ್ ಪೈ ಡಿವೈಡೆಡ್ ಬೈ ಸಿಕ್ಸ್ ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟೂ ಒನ್ಸ ಟೂ ತ್ರೀಸ. ಇಲ್ಲಿ ಕೂಡ ಪೈ ಡಿವೈಡೆಡ್ ಬೈ ತ್ರೀ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಟೂ ಪೈ ಡಿವೈಡೆಡ್ ಬೈ ತ್ರೀ ಅಂತ ಬರ್ಕೊಬೋದು. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋಣ. ಇಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ದೆನ್ ಆಪ್ಷನ್ ಎ ಜೀರೋ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ, ಆಪ್ಷನ್ ಬಿ ಮೈನಸ್ ಫೈ ಬೈ ಟು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಬೈ ಟು, ಆಪ್ಷನ್ ಸಿ ಜೀರೋ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಪೈ, ಆಪ್ಷನ್ ಡಿ ಮೈನಸ್ ಫೈ ಬೈ ಟು ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಫೈ ಬೈ ಟು ಅಂತ ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ನಾವು ಕೊಟ್ಟಿರುವಂತಹ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ನಾವು ಕನ್ಸಿಡರ್ ಮಾಡ್ಕೊಳೋಣ. ಗಿವನ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಇಟ್ ರೆಪ್ರೆಸೆಂಟ್ಸ್ ದ ಡೊಮೈನ್ ಆ್ಯಂಡ್ ವೈ ರೆಪ್ರೆಸೆಂಟ್ಸ್ ದ ರೇಂಜ್ ಕೊಟ್ಟಿದ್ದಾರೆ. ಇಲ್ಲಿ ವೈ ವ್ಯಾಲ್ಯೂನ ಕೊಟ್ಟಿರೋದ್ರಿಂದ ನಾವು ರೇಂಜನ್ನ ಬರ್ಕೋಬೇಕಾಗುತ್ತೆ. ವಿ ನೋ ದಟ್ ದ ರೇಂಜ್ ಆಫ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಸೈನ್ ಇನ್ವರ್ಸ್ ಈಸ್ ಏನಾಗಿರುತ್ತೆ, ಕ್ಲೋಸ್ಡ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಕಾಮ ಪೈ ಬೈ ಟು. ಇದನ್ನು ಇನ್ನೊಂದು ಥರನೂ ಬರ್ಕೊಬೋದು, ದಟ್ ಈಸ್ ವೈ ಮಸ್ಟ್ ಲೈ ಬಿಟ್ವೀನ್ ಮೈನಸ್ ಪೈ ಬೈ ಟು ಆ್ಯಂಡ್ ಪೈ ಬೈ ಟು ಅಂತ ಇರುತ್ತೆ. ಆ್ಯಂಡ್ ಇಟ್ ಟೇಕ್ ದ ವ್ಯಾಲ್ಯೂಸ್ ಆಫ್ ಮೈನಸ್ ಪೈ ಬೈ ಟು ಆ್ಯಂಡ್ ಆಲ್ಸೋ ಪ್ಲಸ್ ಪೈ ಬೈ ಟು. ಅದರಿಂದ ನಾವು ಈಕ್ವಲ್ ಸೈನ್ ಕೂಡ ನಾವು ಹಾಕ್ತೀವಿ. ಇವಾಗ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಕಾಮ ಪೈ ಬೈ ಟು ಅಂತ ಬರೋದ್ರೆ ಇಲ್ಲಿ ವೈ ವ್ಯಾಲ್ಯೂ ಏನಾಗಿರುತ್ತೆ, ದಿಸ್ ಲೈಸ್ ಬಿಟ್ವೀನ್ ಮೈನಸ್ ಪೈ ಬೈ ಟು ಆ್ಯಂಡ್ ಪೈ ಬೈ ಟು, ಆ್ಯಂಡ್ ವೈ ವ್ಯಾಲ್ಯೂ ಏನಾಗಿರುತ್ತೆ, ಇಟ್ ಡಸ್ ನಾಟ್ ಟೇಕ್ಸ್ ಮೈನಸ್ ಪೈ ಬೈ ಟು ಆ್ಯಂಡ್ ಪ್ಲಸ್ ಪೈ ಬೈ ಟು ಅಂತ ಅರ್ಥ. ಇಲ್ಲಿ ಆಪ್ಷನ್ ಏನಿದೆ, ಝೀರೋ ಲೆಸ್ ದ್ಯಾನ್ ಆರ್ ವೈ ಲೆಸ್ ದ್ಯಾನ್ ಪೈ ಅಂತ ಕೊಟ್ಟಿದ್ದಾನೆ. ದೇರ್ಫೋರ್ ವಿ ಕ್ಯಾನ್ ರೈಟ್ ದಿಸ್ ಆಸ್ ಕ್ಲೋಸ್ಡ್ ಇಂಟರ್ವಲ್ ಝೀರೋ ಕಾಮ ಪೈ ಅಂತ ಬರಿಬೋದು. ಆಪ್ಷನ್ ಬಿನ ನೀವು ಕ್ಲೋಸ್ಡ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಕಾಮ ಪ್ಲಸ್ ಪೈ ಬೈ ಟು ಅಂತ ಬರ್ಕೊಬೋದು. ಆಪ್ಷನ್ಸ್ ಏನ, ಓಪನ್ ಇಂಟರ್ವಲ್ ಝೀರೋ ಕಾಮ ಪೈ ಅಂತ ಬರ್ಕೊಬೋದು. ಆಪ್ಷನ್ ಡಿನ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಕಾಮ ಪೈ ಬೈ ಟು ಅಂತ ಬರ್ಕೊಬೋದು. ಇಲ್ಲಿ ನಮಗೆ ಸೈನ್ ಇನ್ವರ್ಸ್ ಫಂಕ್ಷನ್ ಇರೋದ್ರಿಂದ ದಟ್ ಈಸ್ ಕ್ಲೋಸ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಕಾಮ ಪೈ ಬೈ ಟು ಆಗಿರುತ್ತೆ. ದೆಫೋರ್ ಆಪ್ಷನ್ ಬಿ ಏನಾಗಿರುತ್ತೆ, ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಲೆಟ್ ಅಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ 14th ಒನ್, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮೈನಸ್ ಸೆಕೆಂಡ್ ಇನ್ವರ್ಸ್ ಆಫ್ ಮೈನಸ್ 2 ಈಸ್ ಈಕ್ವಲ್ ಟು ಆಪ್ಷನ್ ಎ ಪೈ, ಆಪ್ಷನ್ ಬಿ ಮೈನಸ್ ಪೈ ಬೈ 3, ಆಪ್ಷನ್ ಸಿ ಪೈ ಬೈ 3 ಆ್ಯಂಡ್ ಆಪ್ಷನ್ ಡಿ 2 ಪೈ ಬೈ 3 ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನಾವೇನು ಕಂಡುಹಿಡಬೇಕು, ವಿ ನೀಡ್ ಟು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಗಿವನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ನ ನಾವು ಬರ್ಕೊಬೇಕಾಗತ್ತೆ. ಲೆಟ್ ಅಸ್ ಫಸ್ಟ್ ಕನ್ಸಿಡರ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಇಸ್ ಈಕ್ವಲ್ ಟು ವೈ ಅಂತ ಕನ್ಸಿಡರ್ ಮಾಡ್ಕೊತೀನಿ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಟ್ಯಾನ್ ಆಫ್ ವೈ ಇಸ್ ಈಕ್ವಲ್ ಟು ರೂಟ್ 3. ಫಾರ್ ವಾಟ್ ಆ್ಯಂಗಲ್ ಆಫ್ ವೈ ಟ್ಯಾನ್ ಆಫ್ ವೈ ರೂಟ್ 3 ಆಗಿರುತ್ತೆ, ದಟ್ ಈಸ್ ಟ್ಯಾನ್ ಆಫ್ ಪೈ ಬೈ 3 ರೂಟ್ 3 ಅಂತ ನಮಗೆ ಗೊತ್ತು. ದಟ್ ಈಸ್ ಟ್ಯಾನ್ ಆಫ್ 60 ಡಿಗ್ರಿ. ಇವಾಗ ಪೈ ಬೈ 3 ರೇಂಜಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು. ಇವಾಗ ರೇಂಜನ್ನು ಬರ್ಕೊಳ್ಳಿ, ದ ರೇಂಜ್ ಆಫ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಏನಾಗಿರುತ್ತೆ, ದಟ್ ಈಸ್ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಕಾಮ ಪೈ ಬೈ ಟು, ಆ್ಯಂಡ್ ನಮಗೆ ಒಪ್ಟೈನ್ ಆಗಿರುವಂತಹ ವ್ಯಾಲ್ಯೂ ಏನಾಗಿರುತ್ತೆ, ದಟ್ ಈಸ್ ಟ್ಯಾನ್ ಆಫ್ ಪೈ ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ರೂಟ್ 3 ಅಂತ ಬಂದಿದೆ. ಇವಾಗ ಪೈ ಬೈ 3 ಅಂದ್ರೆ ಏನು, ದಟ್ ಈಸ್ 60 ಡಿಗ್ರಿ ಅಂತ ಗೊತ್ತು. ದಟ್ ಕ್ಲಿಯರ್ಲಿ ಲೈಸ್ ಬಿಟ್ವೀನ್ ಮೈನಸ್ 90 ಡಿಗ್ರಿ ಆ್ಯಂಡ್ ಪ್ಲಸ್ 90 ಡಿಗ್ರಿ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ಪೈ ಬೈ 3 ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಅಂತ ಹೇಳ್ಬೋದು. ದೇರ್ಫೋರ್ ಐ ಕ್ಯಾನ್ ರೈಟ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 3 ಅಂತ ನಾನು ಬರ್ಕೊತೀನಿ. ಇವಾಗ ಅದೇ ಥರ ಸೀಕೆಂಟ್ ಇನ್ವರ್ಸ್ ಆಫ್ ಮೈನಸ್ 2ಗೆ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಇದನ್ನು ನಾನು y1 ಅಂತ ತೊಗೊತೀನಿ. ವಿಚ್ ಇಂಪ್ಲೈಸ್ ದಟ್ ಸೀಕೆಂಟ್ ಆಫ್ y1 ಏನಾಗಿರುತ್ತೆ, ದಟ್ ಈಸ್ ಮೈನಸ್ 2. ವಿ ನೋ ದಟ್ ಕಾಸ್ ಆಫ್ ಪೈ ಡಿವೈಡೆಡ್ ಬೈ 3 ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಹಾಫ್ ಅಂತ ಗೊತ್ತು. ವೆನ್ ಯು ಟೇಕ್ ದ ರೆಸಿಪ್ರೋಕಲ್ ಯು ಗೆಟ್ ಸೀಕೆಂಟ್ ಆಫ್ ಪೈ ಬೈ 3 ಏನಾಗಿರುತ್ತೆ, 2 ಅಂತ ಬರುತ್ತೆ. ಇವಾಗ ಇಲ್ಲಿ ನೆಗೆಟಿವ್ ಸೈನ್ ಹಾಗೆ ಇಟ್ಕೊತೀನಿ, ಇನ್ ಪ್ಲೇಸ್ ಆಫ್ ಟು ನಾನು ಸೀಕೆಂಟ್ ಆಫ್ ಪೈ ಡಿವೈಡೆಡ್ ಬೈ 3 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಇವಾಗ ಸೀಕೆಂಟ್ ಆಫ್ ಪೈ ಬೈ 3 ಅಂತ ಇದೆ, ಇಲ್ಲಿ ನೆಗೆಟಿವ್ ಸೈನನ್ನು ಒಳಗೆ ಕನ್ಸಿಡರ್ ಮಾಡ್ಕೊಬೇಕು ಅಂದರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಪ್ರಾಪರ್ಟಿ. ವಿ ನೋ ದಟ್ ಸೀಕೆಂಟ್ ಆಫ್ ಮೈನಸ್ ಟೀಟಾ ಈಸ್ ಈಕ್ವಲ್ ಟು
secant theta ಅಂತ ಬರುತ್ತೆ ಅದರಿಂದ ಆ ಒಂದು ರಿಸಲ್ಟ್ ಅನ್ನು ಯೂಸ್ ಮಾಡ್ಕೊಳ್ಳೋಕಾಗಲ್ಲ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ರಿಸಲ್ಟ್ secant ಆಫ್ ಪೈ ಮೈನಸ್ ಥೀಟಾ ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ ಟು ಮೈನಸ್ secant ಥೀಟಾ ಅಂತ ಆಗಿರುತ್ತೆ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನು ಬರುತ್ತೆ secant ಆಫ್ ಪೈ ಮೈನಸ್ ಪೈ ಡಿವೈಡೆಡ್ ಬೈ 3 ಅಂತ ಬರುತ್ತೆ ದಿಸ್ ಈಸ್ ಈಕ್ವಲ್ ಟು secant ಆಫ್ 3 pi minus pi divided by 3 ಅಂದ್ರೆ ಏನು that is 2 pi divided by 3 ಅಂತ ಬರುತ್ತೆ ಈಗ 2 pi by 3 ಏನು ಬಂದಿದೆ in place of y1 ಅದು ರೇಂಜ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಬೇಕು ಈಗ ರೇಂಜ್ ಆಫ್ secant ಇನ್ವರ್ಸ್ ಫಂಕ್ಷನ್ ಅನ್ನು ನಾವು ಬರ್ಕೊಳ್ಳೋಣ the range of the principal value branch of secant inverse is ಏನಾಗಿರುತ್ತೆ that is closed interval 0, pi excluding pi by 2 ಅಂತ ಬರುತ್ತೆ ಇಲ್ಲಿ 2 pi by 3 ಅಂದ್ರೆ ಏನು that is 120 degree clearly lies between 0 and pi therefore we can say that 2 pi by 3 is the principal value of secant inverse of minus 2 ಅಂತ ನಾವು ಹೇಳಬಹುದು therefore we can write secant inverse of minus 2 is equal to 2 pi divided by 3 ಅಂತ ಬರ್ಕೊಬಹುದು let us substitute these values in the given problem let us consider tan inverse of root 3 minus secant inverse of minus 2 ಅಂತ ಇದೆ this is equal to tan inverse of root 3 ಏನಾಗಿದೆ that is pi divided by 3 ಅಂತ ಬಂತು minus secant inverse of minus 2 ಏನಾಗಿರುತ್ತೆ that is 2 pi divided by 3 this can be written as 3 ಬರ್ಕೊಂಡ್ರೆ डिनोमिनेटर पाई माइनस टू पाई अंत बरते दिस इज इक्वल टू माइनस पाई बाय थ्री अंत बरते देयरफॉर माइनस पाई बाय थ्री इज द रिक्वायर्ड आंसर फॉर दिस क्वेश्चन देयरफॉर ऑप्शन बी इज द करेक्ट आंसर फॉर दिस क्वेश्चन दैट्स इट फॉर दिस वीडियो गाइस इफ यू लाइक अवर एफर्ट्स प्लीज डू लाइक शेयर कमेंट एंड सब्सक्राइब आई विल मीट यू इन द नेक्स्ट वीडियो अंटिल देन हैव अ नाइस डे बाय